ಸ್ನೇಹಿತರೆ, ಸಪ್ತಪತಿಯ ಮುಂದಿನ ಭಾಗ ದಯವಿಟ್ಟು ಕಥೆಯನ್ನು ಪೂರ್ತಿ ಕೇಳಿ ಕಥೆಗೊಂದು ಲೈಕ್ ಮಾಡಿ. ಎಣ್ಣು ಒಂದು ಮಣ್ಣು, ಅದೂ ಅಲ್ಲದೆ ಸಚಿಯೊಂದಿಗೆ ನಡೆಸಿದ ಪ್ರೇಮ ಸಲ್ಲಾಪಗಳೆಲ್ಲ ಕಣ್ಣ ಮುಂದೆ ಬಂದು ತೇಲಿ ಬರುತ್ತದೆ ಅವನಿಗೆ. ಉಪ್ಪು ಉಳಿ ತಿನ್ನುವ ದೇಹ, ಎಷ್ಟು ಸಮಯದಿಂದ ಯಾರ ಸಹವಾಸವೂ ಇಲ್ಲ ಗೆದ್ದವನಿ ಮನುಜ. ಸಚಿ ಎಂದರೆ ಮೈಮನವಿಲ್ಲ, ಅರಳಿದ ಹಾಗೆ ಆಗುತ್ತಿದೆ. ಒಂದು ಸಲ ಭೇಟಿ ಮಾಡಲೆ ಏನಾಗುತ್ತೆ, ಹೇಗೋ ಫೈನಾನ್ಸ್ ಇನ್ಕಮ್ ಇದೆ, ಸ್ವಲ್ಪ ಕೊಟ್ಟರಾಯಿತು ಎಂದು ಒಂದು ಮನ ತರ್ಕ ಮಾಡಿದರೆ ಮತ್ತೊಂದು ಮನ ಕಪಾಳಕ್ಕೆ ಹೊಡೆದು, ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ, ಪುನಂ ಹೋಗಿ ಹೊಲಸಲ್ಲಿ ಬೀಳ್ತೀಯ, ಈ ಮನೆ ಉಳಿಸಿದ ದೇವತೆಗೆ ಪುರ ಮೋಸ ಮಾಡ್ತೀಯ, ನಿನ್ನ ಅಷ್ಟೊಂದು ಮೆಚ್ಚುವ ಮಕ್ಕಳಿಗೆ ಮೋಸ ಮಾಡ್ತೀಯ, ಅವತ್ತು ನಿನ್ನ ಕೈಯಲ್ಲಿ ಏನೂ ಇಲ್ಲ ಎಂದಾಗ ಎಲ್ಲರೂ ನಿನ್ನ ಓಡಿಸಿದವರೇ, ಅದು ಮರೆತು ಬಿಟ್ಟಿಯ ಎಂದು ಕೇಳಿದಾಗ ಇನ್ನೊಂದು ಮನ ಅಭಿಸಾರಿಕೆ, ಐಫೆ ಕ್ಲಾಸ್ನವರು ಇರೋದೇ ಅದಕ್ಕೆ, ಹಣ ಕೊಟ್ಟರೆ ಸುಖ ಎಲ್ಲವೂ ಅಷ್ಟೇ ತಾನೆ, ಹೋಟೆಲ್ಗೆ ಹೋದರೆ ತಾನೇ ರುಚಿಯಾದ ಊಟ ಎಂದು ಅತ್ತಿಂದಿತ್ತ ವಾದ ಮಾಡುತ್ತಾ ಚಂದ್ರಚೂಡ ಮನಸ್ಸನ್ನು ಸಂಪೂರ್ಣ ಕೆಡಿಸಿಕೊಂಡಿದ್ದ. ಶಾಂತವಾಗಿದ್ದ ಮನ ಆ ಕಡೆ ಸೆಳೆಯುವ ತೊಡಗಿತು. ಆದರೆ ಚಂದನಾಳಿಗೆ ಇದರ ವಿಷಯ ತಿಳಿದಿರಲೇ ಇಲ್ಲ. ತಿಂಡಿ ತಿಂದು ಫೈನಾನ್ಸ್ ಓದಾಗಲೂ ಆಕೆಯದೇ ಯೋಚನೆ. ಅಲ್ಲಿಯೂ ಆಕೆ ಕರೆ ಪುನಃ ಬಂದಾಗ ಶಿವಕುಮಾರ ಕಿವಿ ಕೊಟ್ಟು ಕೇಳಿದರೆ ಜುಬೇದಾಳಿಗೆ ಚಂದ್ರಚೂಡನ ನಡವಳಿಕೆ ತಪ್ಪು ತಪ್ಪು ಲೆಕ್ಕ ನೋಡುವಾಗ ಭಯ್ಯ ಆರೋಗ್ಯ ಸರಿ ಇದೆ ತಾನೆ ಎಂದು ಕೇಳುತ್ತಾಳೆ. ಈ ವಿಷಯ ಶಿವಕುಮಾರ್ ಫೋನ್ ಮಾಡಿ ಅಕ್ಕ ಅಕ್ಕ ನಾನು ಕುಂದಾಪುರದಲ್ಲಿ ಹೇಳಿದ್ದೆ ಅಲ್ಲ ಅದೇ ಪಾರ್ಟಿ ಎಂದಾಗ ನಿರಾಶೆ ಆದರೂ ಅವರ ಮೇಲೆ ಭರವಸೆ ಇಟ್ಟಿರದ ಚಂದನ ಯಾರಿಗೂ ಹೇಳಬೇಡ ಏನೆಲ್ಲ ನಡೀತದೆ ಹೇಳು ನನಗೆ ಎಂದು ಫೋನ್ ಮಾಡಿ ಇಟ್ಟಳು. ಮನೆಗೆ ಬಂದ ಚಂದ್ರಚೂಡ ಮಕ್ಕಳೊಂದಿಗೆ ಬೆರೆತರು ಆಗಾಗ ಹೊರ ಹೋಗಿ ಫೋನ್ ಮಾಡಿ ಬರುವಾಗ ಚಂದನಾಳಿಗೆ ಇದು ಸುಧಾರಿಸುವುದಿಲ್ಲ ಎಂಬ ಭಾವ ಬರುತ್ತದೆ. ಮರುದಿನ ಒಬ್ಬ ಬೂರ್ಕ ಹಾಕಿದ ಹೆಂಗಸು ಬಂದು ಹಣದ ವಿಚಾರ ಎಲ್ಲ ಕೇಳಿದಾಗ ಜುಬೇದ ಕ್ಯಾನ್ ಆಮ್ ಐ ಆಪ್ಕ ಎಂದಾಗ ಒಮ್ಮೆಲೆ ಹೇಳಲು ತಡವರಿಸಿದ ಹೆಂಗಸು ಸಲ್ಮಾ ಎಂದು ಹೇಳುತ್ತಾಳೆ. ಕ್ಯಾ ಚಾಹಿಯ ಆಪ್ಕೋ ಎಂದಾಗ ಚಂದ್ರಚೂಡನ ಹತ್ತಿರ ಮಾತನಾಡಬೇಕು ನನ್ನ ಯಜಮಾನರ ಗೆಳೆಯ ಹಣ ಸ್ವಲ್ಪ ತೆಗೆಯಬೇಕಿತ್ತು ಎಂದಾಗ ಓಕೆ ಅವರು ಬರಲಿ ಎಂದಾಗ ಸರಿ ಎಂದು ಆ ಹೆಂಗಸು ಚಂದ್ರಚೂಡ ಜೀಪಿನಿಂದ ಇಳಿದ ಕೂಡಲೇ ಒಮ್ಮೆಲೆ ಎದ್ದು ನಿಂತು ಆತನ ಬಳಿಗೆ ಹೋಗಿ ಮೆಲ್ಲ ಚಂದ್ರ ಎಂದಾಗ ಸಚಿ ಎಂದು ಆತ ಮೆಲ್ಲಗೆ ಹೇಳುವುದು ಶಿವಕುಮಾರ್ ದೂರದಿಂದಲೇ ಗಮನಿಸುತ್ತಾನೆ. ಭಯ್ಯ ಇವರು ನಿಮ್ಮ ಗೆಳೆಯನ ಮಡದಿ ಸಲ್ಮಾ ಅಂತೆ ಹಣದ ವಿಚಾರ ಮಾತನಾಡಲು ಬಂದಿದ್ದಾರೆ ಎಂದಾಗ ಸರಿ ಬನ್ನಿ ಆಚೆ ಮಾತನಾಡೋಣ ಎಂದು ಜನ ಬಂದರೆ ಕೂರಲು ಇದ್ದ ಖಾಲಿ ಜಾಗದಲ್ಲಿ ಇಬ್ಬರು ಮಾತನಾಡಲು ಹೋದಾಗ ಸಚಿ ಯಾಕೆ ಬರ್ತಾ ಇಲ್ಲ ಕಂಡ ಕೂಡಲೇ ಹಾರಾಡುತ್ತಿದ್ರಿ ಯಾಕೆ ಹೆದರಿಕೆನಾ ದೂರ ಎಲ್ಲಿಯಾದರೂ ಎರಡು ದಿನ ಎಂದಾಗ ಮಾತನಾಡದೆ ಮೌನವಾಗಿದ್ದ ಚಂದ್ರಚೂಡ ಹೆಂಡತಿ ಮಕ್ಕಳು ಇರ್ತಾರೆ ಒಂದು ಕಡೆ ಅವರನ್ನು ಬಿಡಿ ಅಂತ ಹೇಳ್ತಾ ಇಲ್ವಲ್ಲ ಎಂದಾಗ ಬೇಕಂತಲೇ ಶಿವಕುಮಾರ್ ಬಂದು ಅಣ್ಣ ಯಾರೋ ಕರೆಯುತ್ತಾರೆ ಎಂದಾಗ ಬೇಗ ಮುಖ ಇನ್ನೂ ಮುಖ ಮುಚ್ಚಿಕೊಂಡಳು ಸಚಿ. ಓಕೆ ನಾನು ಬರ್ತೀನಿ ಮಂಗಳೂರಿಗೆ ಬನ್ನಿ ಈ ಸಲ ಚೇಂಜ್ ಎಂದು ಹೇಳಿ ಹೊರಟು ಬಿಟ್ಟಳು ಸಚಿ. ಇತ್ತ ಶಿವಕುಮಾರ ಇಂಚು ಬಿಡದೆ ಡೀಟೇಲ್ಸ್ ಕೊಟ್ಟಾಗ ಯಾರಿಗೂ ಹೇಳಬೇಡ ಎಂದು ಹೇಳುತ್ತಾ ಫೋನ್ ಇಟ್ಟು ಆಕೆಯು ಏನೂ ತಿಳಿಯದಂತೆ ಇರುತ್ತಾಳೆ ಚಂದನ. ರಾತ್ರಿ ಮನೆಗೆ ಬಂದ ಚಂದ್ರಚೂಡ ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ನಾಳೆ ಎಂದಾಗ ಸರಿ ಹೋಗಿ ಬನ್ನಿ ಎಂದು ಹೇಳಿದಳು ಚಂದನ. ಯಾವುದನ್ನು ಬಾಯಿ ಬಿಡದೆ ಕೇಳದೆ ಸುಮ್ಮನೆ ಗಮನಿಸುತ್ತಾ ಇದ್ದಳು ಚಂದನ. ಮರುದಿನ ನೀಟಾಗಿ ನಂತರ ಎಂದು ಯೋಚಿಸುತ್ತಾ ತನ್ನ ಕೆಲಸದಲ್ಲಿ ತೊಡಗಿದರೆ ಮನಸ್ಸು ಒಮ್ಮೆ ಬೇಸರಗೊಂಡರೆ ಪುನಂ ಗಂಡ ಹಾಕತ ಏನು ಭರವಸೆ ಇಟ್ಟಿರಲಿಲ್ಲ. ಮುಂದಿನ ಬೆಳವಣಿಗೆ ನೋಡಿ ನಂತರ ಎಲ್ಲದಕ್ಕೂ ಆಧಾರಗಳು ಬೇಕು ಎಂದುಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ಚಂದ್ರಿಕಾಳ ಕೋಣೆಗೆ ಹೋಗಿ ದೇವಸ್ಥಾನಕ್ಕೆ ನಾಳೆ ಹೋಗಿ ಬರೋಣ 40 ದಿವಸ ಆಯ್ತಲ್ವಾ ಎಂದು ಹೇಳುತ್ತಾ ಮರುದಿನಕ್ಕೆ ಚಂದ್ರಿಕಾಳಿಗೆ ಕೊಡಲು ಸೀರೆ ಒಡವೆ ಬಳೆ ಎಲ್ಲ ರೆಡಿ ಮಾಡುವ ಚಂದ್ರಿಕಾ ಅತ್ತಿಗೆ ನಿಜ ಹೇಳಬೇಕಾ ನಾನು ನಿಮ್ಮನ್ನು ಏನೋ ತಿಳಿದುಕೊಂಡಿದ್ದೆ ನೀವು ನಿಜವಾಗಿಯೂ ದೇವತೆ ಅತ್ತಿಗೆ ನಮಗಾಗಿ ಎಷ್ಟೊಂದು ದುಡಿಯುತ್ತೀರಾ ಸವೆಯುತ್ತೀರಾ ಚಂದನ ಹೆಸರಿಗೆ ಅನರ್ಥಕ ನೀವು ಯಾರು ಇಷ್ಟೆಲ್ಲ ಮಾಡ್ತಾರೆ ಎಂದಾಗ ಚಂದನ ನಾನು ಕಪ್ಪು ಅಂತ ತಿಳಿದುಕೊಂಡು ಚೆನ್ನಾಗಿರುವ ನಿಮ್ಮನ್ನು ಹೊರಡೋದು ಬೇಡ ಅಂತೀನ ಚಂದ್ರಿಕಾ ನೀನು ಈ ಮನೆ ಮಗಳು ನೀನು ನಗುತ್ತಾ ಹೋದರೆ ತಾನೇ ಈ ಮನೆಗೆ ಶ್ರೇಯಸ್ಸು ನೀನು ಮೈತುಂಬ ಒಡವೆ ಹಾಕಿ ರೇಷ್ಮೆ ಸೀರೆ ಉಟ್ಟು ನಗುತ್ತಾ ಅತ್ತಿಂದಿತ್ತ ಓಡಾಡಿದರೆ ಈ ಮನೆಗೆ ಕಳೆ ಹ್ಞೂ ನಾನೇ ಹೋಗಿ ತರ್ತೀನಿ ಆಯ್ತಾ ಎಂದಾಗ ನಿಜ ಅತ್ತಿಗೆ ದಾಸರ ಪದ ಇಲ್ಲವೇ ನಾ ಡೊಂಕಾದರೆ ನಿನ್ನ ನಾಮವು ಡೊಂಕೆ ಬಿಟ್ಟಲ ಪುಷ್ಪ ಡೊಂಕು ಆದರೆ ಏನು ಪರಿಮಳ ಡೊಂಕೆ ಬಿಟ್ಟಲ ಆಕಳು ಕಪ್ಪು ಆದರೇನು ಹಾಲು ಕಪ್ಪೇ ಬಿಟ್ಟಲ ನಾ ಡೊಂಕಾದರೆ ನಿನ್ನ ನಾಮವು ಡೊಂಕೆ ಬಿಟ್ಟಲ ಹಾಗೆ ಚರ್ಮ ಕಪ್ಪು ಆದರೆ ಏನು ಮನಸ್ಸು ಕಪ್ಪೇ ಬಿಟ್ಟಲ ಮೈ ಕಪ್ಪು ಇದ್ದರೇನು ಹೃದಯ ಕಪ್ಪೇ ಬಿಟ್ಟಲ ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ ಅತ್ತಿಗೆ ನಮ್ಮ ಮನಸ್ಸು ನೊರೆ ಹಾಲಿಗಿಂತಲೂ ಬಿಳುಪು ನಿಮ್ಮ ಮುಂದೆ ಎಲ್ಲರನ್ನು ನಿವಾಳಿಸಿ ತೆಗೆಯಬೇಕು ನಾನು ಏನೋ ತಿಳಿದುಕೊಂಡಿದ್ದೆ ಅತ್ತಿಗೆ ಎಂದು ಅತ್ತಿಗೆಯನ್ನು ಚಂದ್ರಿಕಾ ಅಪ್ಪಿ ಹಿಡಿದಾಗ ಆಕೆಯ ತಲೆ ನೆವರಿಸಿದ ಚಂದನ ಇಲ್ಲಿ ಚಂದ್ರಿಕಾ ನನ್ನನ್ನು ತಬ್ಬಿದರೆ ಗಂಡ ಇನ್ನೊಬ್ಬಳನ್ನು ತಬ್ಬುತ್ತಿದ್ದಾನೇನು ಎಂದು ಯೋಚಿಸುತ್ತಾ ಕಣ್ಣೀರು ಒರೆಸಿಕೊಂಡಳು. ಒಂದು ಕಡೆ ಮನಸ್ಸು ಬೇಜಾರು, ಹೀಗೆ ಮುಂದುವರಿದರೆ ನಾನು ಪರವಾಗಿಲ್ಲ, ಮಕ್ಕಳು ಅದರಲ್ಲೂ ಖುಷಿ,
ಎಂದುಕೊಂಡು ಆಲೂಗಡ್ಡೆ ಕಡಲೆಕಾಳು ಸಾರಿಗೆ ಮಸಾಲೆ ರುಬ್ಬಲು ರೆಡಿ ಮಾಡಿದರೆ ಇನ್ನೊಂದು ಕಡೆ ಬೂದುಗುಂಬಳಕಾಯಿಯ ಮಜ್ಜಿಗೆ ಹುಳಿ ಮಾಡಲು ಸಾಮಾನು ರೆಡಿ ಮಾಡಿಕೊಂಡಳು. ಅತ್ತೆ ಚಂದನ ಚಂದನ ಬೆನ್ನು ಇಟ್ಕೊಂಡಿದ್ದೆ ಬಾರಮ್ಮ ಹಿಂದಾಗ ಚಂದ್ರಿಕಾ ಜೋರಾಗಿ ಬರಬೇಡಿ ಅತ್ತಿಗೆ, ಅವರನ್ನು ನೋಡಿಕೊಳ್ಳಲಿಕ್ಕೆ ಜನ ಇಡಲಿಕ್ಕೆ ಹೇಳಿ, ಬಂದವರು ಮಾಡ್ತಾರಲ್ಲ ಅರ್ಧಂಬರ್ಧಂ ಕೆಲಸ, ಆಗ ಗೊತ್ತಾಗುತ್ತೆ ಎಂದು ಹೇಳುತ್ತಾ, ನಿಮಗಾರಿಗೂ ಅತ್ತಿಗೆ ಬೆಲೆ ಗೊತ್ತಿಲ್ಲ ಎಂದು ಹೇಳುತ್ತಿರುವಾಗಲೇ ಓಲಿನ್ ಸ್ಪ್ರೇ ತಂದು ಬೆನ್ನಿಗೆ ಸ್ಪ್ರೇ ಮಾಡಿದಾಗ ಸುನಂದ ಅಯ್ಯಬ್ಬ ಎಂದು ನಿಲ್ಲುತ್ತಾಳೆ. ನಂತರ ಚೇರಲ್ಲಿ ಕೂತುಕೊಂಡು ಏನು ಪವರು ಅಂತೀಯ ಈ ಓಲಿನಿಗೆ ಎಂದಾಗ ಚಂದ್ರಿಕಾ, ಅಲ್ಲಮ್ಮ ಈ ಮನೆಯ ಮಾಲಿನಿಗೆ ಅಂದರೆ ಎಣ್ಣೆಗೆ, ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಸಮಯಕ್ಕೆ ಆಗುವಾಗ ಎದರದೆ ಒಬ್ಬಳೆ ಮಾಡ್ತಾರೆ ನೋಡಿ, ನಿಮಗೆ ಬೆಲೆ ಗೊತ್ತಿಲ್ಲ. ಓಡಬೇಕಿತ್ತು ಆಸ್ಪತ್ರೆಗೆ. ಯಾರಿದ್ದಾರೆ? ಅಪ್ಪನ ಅಣ್ಣನ ಎಂದು ಹೇಳುವಾಗ, ಏನು ಮಾರೈತಿ ನಿನ್ನದು ಒಮ್ಮೆಗೆ ಎಂದು ಹೇಳುವಾಗ ಸುನಂದ ರೇಗುವಾಗ, ನಿಮಗೆ ಅರ್ಥ ಆಗುವುದಿಲ್ಲ ಅಲ್ಲವೇ ಅದಕ್ಕೆ ಎಂದಾಗ ಪುರಂ ಚಂದನ ಕಷಾಯ ಕೊಡು ಎಂದಾಗ, ಕೊಡಬೇಡಿ ಅತ್ತಿಗೆ ಎಂದು ಹೇಳುತ್ತಾ ತಾಯಿ ಮಗಳಿಗೆ ಚಟಾಪಟಿ ಆಗುತ್ತಿದ್ದರೆ ಚಂದನ ಕಷಾಯ ತಂದುಕೊಟ್ಟು ಅಡುಗೆ ಮುಂದುವರೆಸಿದಳು. ಒಣಗಿಸಿದ ಒಣ ಹಸಿ ಮೆಣಸು ಹುರಿದು ಕೆಳಗಿಳಿಸುವಾಗ ಜೀಪಿನ ಹಾರನ್ನು ಕೇಳುವಾಗ ಚಂದನಾಳ ಹೆದೆ ಡವಡವ ಅನ್ನುತ್ತದೆ. ಇವರೇನು ಇಷ್ಟು ಬೇಗ ಬಂದರು? ಊಟ ಮಾಡದೆ ಬರ್ತಾರಾ? ಡೌಟ್ ಆಗ್ತದೆ ಅಂತ ಬೇಗ ಬಂದಿದ್ದಾರೇನು ಎಂದು ಯೋಚಿಸುತ್ತಿದ್ದರೆ ಜೀಪಿನಿಂದ ಹಿಳಿದ ಚಂದ್ರಚೂಡ ಹಣ್ಣು ಅಂಪಲು ಹಾಗೂ ಇನ್ನೊಂದು ಚೀಲ ಹಿಡಿದುಕೊಂಡು ಒಳ ಬಂದಾಗ ಬಾಬಣ್ಣ ಕೇಳಿಸಿಕೊಂಡು ಒಳಗೆ ತಂದು ಇಡುತ್ತಾನೆ. ಅಬ್ಬ, ಮೆಣಸುಗಾಟು ಜೊತೆಗೆ ಪರಿಮಳ, ಚಂದನ ಊಟ ಬಡಿಸು, ಅದಕ್ಕೂ ಮೊದಲು ತಗೋ ಈ ಪ್ರಸಾದ ಎಲ್ಲರಿಗೂ. ಅಪ್ಪ, ಮಂಗಳೂರಿಗೆ ಹೋಗಿದ್ದೆ, ಅಂಪನ ಕಟ್ಟೆಯಲ್ಲಿ ಇನ್ನೊಂದು ಫೈನಾನ್ಸ್ ಕೋಣೆ ಹಾಗೂ ಕೆಲಸದವರನ್ನು ಆರಿಸಿ ಬಂದೆ. ನನ್ನ ಗೆಳೆಯನ ಹತ್ರ ಹೇಳಿದ್ದೆ, ಮಂಗಳೂರಲ್ಲಿ ಮಾಡು ಒಳ್ಳೆ ಬಿಸ್ನೆಸ್ ಅಂದ. ಚೇರ್ ಅಲ್ಮೇರಾ ಎಲ್ಲ ತೆಗೆದಿಟ್ಟು ಬಂದಿದ್ದೇನೆ, ಒಂದೆರಡು ದಿನದಲ್ಲಿ ಓಪನ್ ಆಗುತ್ತೆ ಎಂದು ಹೇಳಿದಾಗ, ಸತ್ಯನೇನೋ ಹಬ್ಬ, ಹೀಗೆ ಮುಂದೆ ಬಾರಪ್ಪ ಎಂದು ಮಗನಿಗೆ ಆಶೀರ್ವಾದ ಮಾಡಿ ಪ್ರಸಾದ ತೆಗೆದುಕೊಂಡರು ದಿವಮಪ್ಪ ಪೂಜಾರಿ. ಚಂದನ, ಟವೆಲ್ ಕೊಡು ಎಂದು ಹೇಳಿ ಬಾತ್ರೂಮ್ಗೆ ಹೋಗಿ ಚಂದನ ಟವೆಲ್ ಇಟ್ಟು ಬರುವಾಗ, ನಾನು ಸಚ್ಚಿಯ ಹಿಂದೆ ಹೋದೆ ಅಂತ ಭಾವಿಸಿದೆ ಅಲ್ಲ ನೀನು, ಶಿವಕುಮಾರ್ ಬೇಕಂತ ಬರುವಾಗಲೇ ನನಗೆ ಗೊತ್ತಿತ್ತು ಅವನು ಹೇಳ್ತಾನೆ ಅಂತ. ಅವನು ಹೇಳಿದರೂ ನೀನು ಸುಮ್ಮನೆ ಇರೋದು ನೋಡಿ ನನಗೂ ಅನಿಸಿತು, ಸಂಯಮ ಇವಳ ನೆಂಟನೆ, ತಾಳ್ಮೆ ಇವಳ ಬಂಟನೆ ಅಂತ. ನಿನ್ನ ಸುಗಂಧದಲ್ಲಿರುವಾಗ ನನಗೂ ಅದು ಬರಬೇಕಲ್ವಾ, ನಿನ್ನಷ್ಟು ಅಲ್ಲದಿದ್ದರೂ. ಬೆಳಿಗ್ಗೆ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಫೈನಾನ್ಸ್ಗೆ ಬೋರ್ಡ್ ಮಾಡಿಸಿ ಬಂದೆ, ಹೆಸರು ನಾಡಿದ್ದು ನೋಡು ಎಂದಾಗ ಮೌನವಾಗಿ ಮುಗುಳು ನಕ್ಕು ಅಡುಗೆ ಮನೆಗೆ ಬಂದ ಚಂದನ. ಅಬ್ಬ, ಏನಾದರೂ ಆಗಲಿ, ದಾರಿಗೆ ಬಂದ್ರಲ್ಲ ಸಾಕು ಎಂದು ಊಟದ ತಟ್ಟೆ ರೆಡಿ ಮಾಡುತ್ತಿದ್ದಾರೆ ಚಂದ್ರಚೂಡ. ಇನ್ನು ನಿನ್ನನ್ನು ಮಕ್ಕಳನ್ನು ಕಳೆದುಕೊಳ್ಳಲು ನಾನು ರೆಡಿ ಇಲ್ಲ, ಆಗ ನಾನು ಸ್ತ್ರೀಲೋಲ ಚಂದ್ರಚೂಡ, ಈಗ ಚಂದನಾಳ ಚಂದ್ರಚೂಡ ಎಂದು ಮನದಲ್ಲಿ ಸ್ವಾಗತ ಹೇಳಿಕೊಳ್ಳುತ್ತಾ ಡೈನಿಂಗ್ಗೆ ಬಂದಾಗ ಬಿಸಿ ಅನ್ನ ಹಾಲುಗಡ್ಡೆ ಕಡಲೆಕಾಳು ಸಾರು ಬೂದುಗುಂಬಳ ಮಜ್ಜಿಗೆ ಹುಳಿ ಆಹಾ ಎನ್ನುತ್ತಾ ಚಪ್ಪರಿಸಿ ಊಟ ಮಾಡುತ್ತಾನೆ ಚಂದ್ರಚೂಡ. ಮಾಡಿದ್ದಕ್ಕೂ ಸಾರ್ಥಕ, ಈ ತರಹ ಊಟ ಮಾಡುವವರು ಇದ್ದರೆ ಮಿಡಿದ ಆಯಾಸವೇ ಪರಿಹಾರ. ತಾಯಿ ಜಗದಾಂಬೆ ನಿನ್ನ ಮಕ್ಕಳನ್ನು ಕಾಪಾಡು ಎಂದು ಯೋಚಿಸುತ್ತಿರುವಾಗ ಅನ್ನ ಹಾಕು ಓಳು ಹಾಕು ಎಂದು ಕೇಳಿ ಕೇಳಿ ಊಟ ಮಾಡುವಾಗ ಚಂದ್ರಿಕಾ, ಅಣ್ಣ ನಾಳೆ ದೇವಸ್ಥಾನಕ್ಕೆ ಹೋಗಲು 2 ತಿಂಗಳಾದ ನಂತರ ಗಂಡನ ಮನೆಗೆ ಹೋಗ್ತೀನಿ ಎಂದಾಗ ಚಂದನ, ಬೇಡ ಬೇಡ, 3 ತಿಂಗಳಾಗದೆ ನಾನು ಕಳಿಸೋದಿಲ್ಲ. ಅಟ್ಟದಲ್ಲಿ ವಾಲೆ ಬೆಲ್ಲ, ಶೇಂದಿಯನ್ನು ಕುದಿಸಿ ಮಾಡುವ ಉರುಟಾದ ಚಪ್ಪಟೆಯಾದ ಬೆಲ್ಲ ಇದೆ, ತೆಗೆಯಬೇಕು, ಅದು ತಿಂದರೆ ಸೊಂಟ ಗಟ್ಟಿ ಆಗುತ್ತಂತೆ ಎಂದು ಹೇಳುವಾಗ ಚಂದನ ಹೇಳಿದ ಮೇಲೆ ಮುಗಿಯಿತು ಫೈನಾನ್ಸ್ ಎಂದು ಅಪ್ಪ ಧೂಮಪ್ಪ ಹೇಳುತ್ತಾ, ಅಲ್ವ ಸುನಂದ ಎಂದಾಗ ಚಂದ್ರಿಕಾ ಜೋರಾಗಿ ನಗುತ್ತಾಳೆ. ನಿಮ್ಮಿಬ್ಬರಿಗೆ ನಾನೇ ಕಣ್ಣಿಗೆ ಕಾಣೋದು ಎಂದು ಸುನಂದ ರೇಗುವಾಗ, ಅಯ್ಯೋ, ಹೆಂಡತಿ ಇಷ್ಟು ವರುಷದಿಂದ ಸಂಸಾರ ಮಾಡಿ ಕಷ್ಟ ಸುಖದಲ್ಲಿ ಭಾಗಿಯಾದ ನೀನು ಕಾಣದೆ ಹೊರಗಿನವಳು ಕಾಣಬೇಕೇನು ಎಂದು ಹೆಂಡತಿಯನ್ನು ಧೂಮಪ್ಪ ರೇಗಿಸುವಾಗ ಚಂದ್ರಿಕಾ ಬಿದ್ದು ಬಿದ್ದು ನಕ್ಕರೆ. ಆ ಮಾತು ಬಾಣದಂತೆ ಚಂದ್ರಚೂಡನ ಹೃದಯಕ್ಕೆ ನಾಟಿತ್ತು. ಅಪ್ಪ ತಮಾಷೆಗೆ ಅಂದರೂ ಚಂದ್ರಚೂಡನ ಮನಸ್ಸಿಗೆ ಆ ಮಾತು ನಾಟಿತ್ತು. ಊಟ ಆದ ಮೇಲೆ ಚಂದನ ನಿಮಿಷವೂ ಹಾಳು ಮಾಡದೆ ತೋಟಕ್ಕೆ ಹೋಗಿ ಪತ್ರೊಡೆ ಮಾಡಲು ಕೆಸುವಿನ ಎಲೆ ಕತ್ತರಿಸುವಾಗ ಚಾಕು ತಾಗಿ ಕೈ ಸೀಳುತ್ತದೆ. ಬಟ್ಟೆ ಹಿಂಡಿರತ್ತ ಆದರೂ ಚೂರು ಗೊತ್ತು ಮಾಡದೆ ಹಾಸಿಗೆ ಮೇಲೆ ಹತ್ತಿ ಫಸ್ಟ್ ಏಡ್ಸ್ ಬಾಕ್ಸ್ ತೆಗೆಯುವಾಗ ಚಂದ್ರಚೂಡ ರಕ್ತ ನೋಡುತ್ತಾನೆ. ಏನಾಯ್ತು ಏನಾಯ್ತು ಎಂದು ಗಾಬರಿಯಿಂದ ಹಾಕಿ ಕೈ ಹಿಡಿದು ನೋಡಿದರೆ ಇಷ್ಟುದ್ದ ಸೀಳಿ ರಕ್ತ ಸಿರಿಯುತ್ತಿರುತ್ತದೆ. ಜಾಗೃತಿ ಮಾಡಬೇಕು, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಬ್ಬ ಎಂದು ಬಾತ್ರೂಮ್ಗೆ ಹೋಗಿ ಬಿಸಿ ನೀರು ತಂದು ಡೆಟಾಲ್ ಹಾಕಿ ಅತ್ತಿಯಲ್ಲಿ ಅದ್ದಿ ರಕ್ತ ಎಲ್ಲ ತೆಗೆದು ಪೌಡರ್ ಹಾಕಿ ಬ್ಯಾಂಡೇಜ್ ಮಾಡಿದ. ಹಾಗೂ ಒಂದೇ ಒಂದು ಶಬ್ದ ಆಕೆಯ ಬಾಯಿಂದ ಬರಲಿಲ್ಲ. ನೋವಾಗೋದಿಲ್ವಾ ಎಂದಾಗ ಆಗುತ್ತೆ, ಆದರೆ ಇದಕ್ಕಿಂತ ಕಟ್ಟಿದ ನೋವುಗಳನ್ನು ತಡೆದವಳಿಗೆ ಈ ನೋವು ವಿಶೇಷ ಅಂತ ಅನಿಸಲೇ ಇಲ್ಲ.
ಎಂದು ಫಸ್ಟ್ ಏಡ್ಸ್ ಬಾಕ್ಸ್ ಅನ್ನು ಇಟ್ಟು ಪುನಂ ಕೆಸುವಿನ ಎಲೆ ತರಲು ಹೋದಾಗ ಆಕೆಯ ಮಾತುಗಳು ಚಂದ್ರಚೂಡನ ಮನಕ್ಕೆ ನಾಟಿದವು. ಏನೇ ಆದರೂ ಅದನ್ನು ದೊಡ್ಡದು ಮಾಡದೆ ಮಾಮೂಲಾಗಿ ಹೋಗುವ ಈಕೆ ಎಂಥವಳು? ಈಕೆಗೆ ನಾನು ಅಯೋಗ್ಯ. ಎಷ್ಟು ರೂಪ ಇದ್ದರೇನು, ಬಿಳಿ ತೊಗಲು ಇದ್ದರೇನು ಎಂದು ಕೈ ತೊಳೆದು ಬಂದು ಮಲಗುತ್ತಾನೆ ಚಂದ್ರಚೂಡ. ಮುಂದುವರೆಯುವುದು. ಸ್ನೇಹಿತರೆ, ಶ್ರೀಮತಿ ಡಾಕ್ಟರ್ ಲಾವಣ್ಯ ಪ್ರಭೆ ಬರೆದಿರುವ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.